ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಮಾಡಿ ಏ ಮಾರ್ತಿದ್ದು ಒಂದು ಪ್ಲಾಸ್ಟಿಕ್ ಹಾವು, ಇಷ್ಟೊಂದು ಹಾವುಗಳು ಎಲ್ಲಿಂದಪ್ಪ ಬಂತು? ಥ್ಯಾಂಕ್ ಯು, ಬಾಯ್. ಮಾರ್ಕ್ಸೇ ಕಾಣಿಸ್ತಾ ಇಲ್ಲ. ಹೌ ಇಸ್ ದಿಸ್ ಪಾಸಿಬಲ್? ಅದೇ ಹುಡುಗಿ ಅಷ್ಟು ಸುಟ್ಟಿದ್ದು ಅಷ್ಟು ಬೇಗ ಹೇಗೆ ಕ್ಯೂರ್ ಆಗೋಯ್ತು? ನಂಬಕ್ಕಾಗ್ತಾ ಇಲ್ಲ. ಇಟ್ಸ್ ಅ ಮೆಡಿಕಲ್ ಮಿರಾಕಲ್. ಅಷ್ಟು ಬೇಗ ಹೇಗ್ ಕ್ಯೂರ್ ಆಯ್ತು ಅಂತ ಅವಳನ್ನೇ ಕೇಳಿ ತಿಳ್ಕೋಬೇಕು. ಹೇಳಿ ಸಿಸ್ಟರ್. ಡಾಕ್ಟರ್, ವಾರ್ಡ್ ನಂಬರ್ 102 ಪೇಷಂಟ್ಗೆ ಎಮರ್ಜೆನ್ಸಿ ಆಗಿ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗ್ತಾ ಇದೀವಿ. ಪ್ಲೀಸ್ ಡಾಕ್ಟರ್, ನೀವು ಆದಷ್ಟು ಬೇಗ ಬನ್ನಿ. ಓಕೆ, ಐಲ್ ಬಿ ದೇರ್ ಇನ್ 10 ಮಿನಿಟ್ಸ್. ಓಕೆ ಡಾಕ್ಟರ್. ಹೇ ಪ್ರಣವ್. ಹೇ, ಹಾಯ್. ನಿನ್ನೇ ಹುಡ್ಕೋ ಬಂದೆ ನೋಡು, ಪ್ರಾಕ್ಟೀಸ್ ಹೇಗ್ ನಡೀತಾ ಇದೆ ಕೇಳೋಣ ಅಂತ. ನೀನ್ ನೋಡಿದ್ರೆ, ವೈ ಆಂಟ್ ಯು ಇಂಟ್ರೆಸ್ಟೆಡ್ ಇನ್ ಸ್ಪೋರ್ಟ್ಸ್? ಆಕ್ಚುಲಿ ಐ ಆಮ್ ನಾಟ್. ಐ ನೋ, ಬರೀ ಬಿಯರು ಪಾರ್ಟಿ ಅಷ್ಟೇ ತಾನೇ? ಹೇ ಕಮ್ ಆನ್ ನೀಲಿ, ಅವತ್ತು ನಿನ್ ಮನೇಲಿ ನನ್ ಫಸ್ಟ್ ಟೈಮ್ ಬಿಯರ್ ಕುಡ್ದಿದ್ದು. ಓ, ಅದ್ರಲ್ಲೂ ಎಲ್ ಬೋರ್ಡ? ಅದ್ ಬಿಡು, ಪ್ರಾಕ್ಟೀಸ್ ಹೇಗ್ ನಡೀತಿದೆ? ನಡೀತಾ ಇದೆ. ಜನನಿ ಪ್ರಾಕ್ಟೀಸ್ ಹೇಗ್ ನಡೀತಾ ಇದೆ? ಜನನಿನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಬಟ್ ಆಸ್ ಆಲ್ವೇಸ್, ನಾನೇ ಗೆಲ್ಲೋದು. ನಾನು ನಿಮ್ ಎಲ್ಲಾರ ತರ ಅಲ್ಲ, ಚಿಕ್ಕ ವಯಸ್ಸಲ್ಲೇ ಅಥ್ಲೆಟಿಕ್ಸ್ ಟ್ರೈನಿಂಗ್ ತಗೊಂಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಜಿಮ್ನಾಸ್ಟಿಕ್ಸ್ ನ 3 ವರ್ಷ ಪ್ರಾಕ್ಟೀಸ್ ಮಾಡಿದೀನಿ. ನಮ್ಮಪ್ಪ ನನಗೆ ಎಲ್ಲಾ ತರ ಟ್ರೈನಿಂಗ್ ಕೊಡಿಸಿದ್ದಾರೆ. ಓ, ನಾನು ಆಕ್ಷನ್ ಹೀರೋಯಿನ್ ಆಗ್ಬೇಕು ಅನ್ನೋದು ಅವರ ಆಸೆ. ಅದಕ್ಕೋಸ್ಕರನೇ ನನಗೆ ಎಲ್ಲಾ ರೀತಿಯ ಮಾರ್ಷಲ್ ಆರ್ಟ್ಸ್ ಕೂಡ ಹೇಳ್ಕೊಟ್ಟಿದ್ದಾರೆ. ಇದೇನಮ್ಮ, ಇನ್ಫಾರ್ಮೇಶನ್ ಇಲ್ಲ ವಾರ್ನಿಂಗ್? ಯಾವ್ದಕ್ಕೂ ನಿನ್ನ ತರ ಸ್ವಲ್ಪ ಹುಷಾರಾಗೇ ಇರಬೇಕು. ಬೋತ್ ದ ವೇಸ್. ಬಟ್ ನಾನು ಹೀರೋಯಿನ್ ಆಗಕ್ ಆಗಲ್ಲ. ಯಾಕೆ? ಮೈ ಮಾಮ್ ಡಸಂಟ್ ಲೈಕ್ ಇಟ್. ಅದಕ್ಕೋಸ್ಕರನೇ ಡಿಲೇ ಆಗ್ತಾ ಇದೆ. ಸರಿ, ಎನಿವೇಸ್, ಆಲ್ ದ ಬೆಸ್ಟ್ ಫಾರ್ ದ ಸ್ಪೋರ್ಟ್ಸ್ ಇವೆಂಟ್. ಥ್ಯಾಂಕ್ಸ್ ಪ್ರಣವ್, ಬಾಯ್. ಜನನಿ, ಶರ್ಬಾ ಮೇಡಮ್ ನಿನ್ನ ಕರೀತಿದ್ದಾರೆ, ಬೇಗ ಗ್ರೌಂಡ್ ಹತ್ರ ಹೋಗ್ಬೇಕಂತೆ. ನೀವು ಹೋಗಿ, ನಾನು ಬಂದೆ. ಸರಿ ಸರಿ ಕಣೆ. ಹಾಯ್ ಜನನಿ. ಅಯ್ಯೋ, ನೀವೇನಿಲ್ಲಿ? ನಿಮ್ಮನ್ ಮಾತಾಡ್ಸೋಣ ಅಂತಾನೆ ಬಂದಿದ್ದು. ನಿಮ್ ಮನೇಲಿ ಮಾತಾಡ್ಸೋಣ ಅಂತಂದ್ರೆ, ನಿಮ್ ಅಕ್ಕ ದೇವಸೇನ ಅವ್ರು ಬಿಡಲ್ಲ, ಅದಕ್ಕೆ ನಿಮ್ಮನ್ನ ಕಾಲೇಜ್ ತನಕ ಹುಡ್ಕೊಂಡ್ ಬಂದೆ. ನನ್ ಹತ್ರ ಮಾತಾಡೋದಕ್ಕೆ ಯಾಕೆ ಇಷ್ಟೊಂದು ಹೆದರ್ತೀರಾ ನೀವು? ನೀವ್ ಹೀಗೆಲ್ಲ ಇಲ್ಲಿ ಬರಬಾರ್ದು. ನಿಮ್ಮಮ್ಮನ್ಗೆ ನಾನ್ ಇಷ್ಟ ಇಲ್ಲ. ಅವತ್ತು ನಮ್ಮ ಮನೆಯವ್ರನ್ನ ತುಂಬಾ ಅವಮಾನ ಮಾಡಿ ಕಳ್ಸಿದ್ದಾರೆ ಅಂತ ಅಕ್ಕ ಹೇಳಿದ್ರು.
ನಿಮ್ಮನ್ನ ಯಾವುದೇ ಕಾರಣಕ್ಕೂ ಮಾತಾಡಿಸಬಾರ್ದು ಅಂತಾನು ಹೇಳಿದ್ದಾರೆ. ನಿಮಗೆ ನನ್ನ ಮಾತಾಡಿಸ್ಬೇಕು ಅಂತ ಅನಿಸ್ಲೇ ಇಲ್ವಾ? ಖಂಡಿತ ಅನ್ಸುತ್ತೆ. ನನಗೆ ಅಂತ ಸ್ಥಿತಿಲಿ ಸಹಾಯ ಮಾಡಿದ್ದು ನಿಮಗ್ ಥ್ಯಾಂಕ್ಸ್ ಹೇಳಬೇಕು ಅಂತ ತುಂಬಾ ಅನಿಸ್ತಾ ಇತ್ತು. ನನಗೋಸ್ಕರ ನೀವ್ ಅವತ್ತು ಅಷ್ಟೆಲ್ಲ ತೊಂದರೆ ತಗೊಂಡ್ರಿ. ಆ ಹೊತ್ತಲ್ಲಿ ನನಗೆ ನೀವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಿದ್ರೆ ನನ್ನ ಸ್ಥಿತಿ ಏನಾಗ್ತಿತ್ತೋ ಅದನ್ನ ನೆನೆಸ್ಕೊಂಡಾಗ ನಿಮಗೆ ಧನ್ಯವಾದ ಹೇಳಬೇಕು ಅಂತ ಅನಿಸ್ತು. ಅಷ್ಟೇನಾ? ಇನ್ನೇನು ನನ್ನ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸ್ಲೇ ಇಲ್ವಾ? ನಿಮ್ಮನೇಲೂ ಅದಕ್ಕೆ ವಿರೋಧ ಇದೆ, ನಮ್ಮನೇಲೂ ಅಷ್ಟೇ. ನೀವು ನಮ್ಮ ಮನೆಯವ್ರ ಮುಂದೆ ಹಾಗ್ ಮಾತಾಡಿದ್ ಸರಿನಾ? ಸಾರಿ ಜನನಿ, ನಾನವತ್ತು ನಿಮ್ಮ ಅಕ್ಕನ ಮುಂದೆ ನಿಮ್ಮ ಅಂಕಲ್ ಮುಂದೆ ನನ್ನ ಫೀಲಿಂಗ್ಸ್ ನ ನಾನು ಹಂಚ್ಕೋಬಾರ್ದಾಗಿತ್ತು. ಸೊ ನಾನು ಅವ್ರ ಹತ್ರ ಕ್ಷಮೆ ಕೇಳಿದ್ದೀನಿ ಅಂತ ಹೇಳ್ಬಿಡಿ. ಸರ್ ನೀವೇನಿಲ್ಲ? ಏನು ಮೇಡಮ್, ಇವತ್ತೇನಾದ್ರೂ ನಮ್ ಕಾಲೇಜ್ ಪೋಸ್ಟ್ ಗೆ ಚೀಫ್ ಗೆಸ್ಟಾ? ಹಾಗೇನಿಲ್ಲಪ್ಪ, ಚೀಫ್ ಗೆಸ್ಟ್ ಇಲ್ಲ, ಏನೂ ಇಲ್ಲ. ಹೀಗೆ ಮ್ಯಾನೇಜ್ಮೆಂಟ್ ಅವ್ರನ್ನ ನೋಡ್ಬೇಕಿತ್ತು, ಅದಕ್ಕೆ ಬಂದಿದ್ದೆ. ಮಧು ಸರ್, ನಿನ್ನಿಂದ ಒಂದ್ ಕೆಲಸ ಆಗ್ಬೇಕಿತ್ತಲ್ಲ. ಅಯ್ಯೋ ಸರ್, ನೀವ್ ಹೇಳದಚ್ಚ ನಾವ್ ಮಾಡದಚ್ಚ ಹೇಳಿ ಸರ್. ಏನಿಲ್ಲ. ಮಾಡ್ಕೊಡ್ತೀಯಾ? ಅಯ್ಯೋ ಬಿಡಿ ಸರ್, ಅಷ್ಟೇ ತಾನೆ ಮಾಡೋಣ. ಅದಕ್ಕೆ ನಾನೆಲ್ಲ ನೋಡ್ಕೋತೀನಿ. ಇವನ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಜನನಿ ಪ್ಲೀಸ್, ನಿಮ್ ಮನ್ಸಲ್ಲಿ ಏನಿದೆ ಅಂತ ಅದನ್ನ ಡೈರೆಕ್ಟ್ ಆಗಿ ಹೇಳ್ಕೊಳ್ಳಿ. ಸದ್ಯಕ್ಕೆ ನೀವು ಇಲ್ಲಿಂದ ಹೋಗಿ. ಜನನಿ, ನಾನು ಇಲ್ಲಿಂದ ಹೋಗೋಕೆಲ್ಲ ಬಂದಿರೋದು. ನೀವು ನನ್ನ ಸ್ಟ್ರೆಂತ್ ವೀಕ್ನೆಸ್ ನನಗೊಂದು ಗೊತ್ತಾಗ್ತಾ ಇಲ್ಲ. ಆದ್ರೆ ನಿಮ್ಮನ್ನ ಬಿಟ್ಟು ಬೇರೆ ಯಾವ ಯೋಚನೆನೂ ನನಗ್ ಬರ್ತಾ ಇಲ್ಲ. ದೇವಸ್ಥಾನದಲ್ಲಿ ನಿಮ್ಮನ್ನೇ ಹುಡುಕ್ತೇನೆ. ರಸ್ತೆ ಪಕ್ಕದಲ್ಲಿ ಪಾರ್ಕ್ ನೋಡಿದ್ರೆ ನಾನ್ ನಿಮ್ ಜೊತೆ ಅಲ್ಲಿಗೆ ಹೋಗಿದ್ನೇನೋ ಅಂತ ಅನಿಸ್ತಿರುತ್ತೆ. ಪ್ರತಿ ಕ್ಷಣನು ಜನನಿ ಇದ್ದಿದ್ರೆ ಹೀಗಿರ್ತಿತ್ತು, ಜನನಿ ಇದ್ದಿದ್ರೆ ಹಾಗಿರ್ತಿತ್ತು ಅಂತ ಬರೀ ಯೋಚನೆನೆ ನನ್ ಮನ್ಸನ್ನು ತುಂಬಿಟ್ಟಿದೆ. ಅದನ್ನೇ ಪ್ರೀತಿ ಅನ್ನೋದಾದ್ರೆ ನಾನ್ ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂತ ಅನ್ಸುತ್ತೆ. ಈಗಲೂ ನನ್ನ ಮುಖ ನೋಡ್ಬೇಡ, ಹೊರಟೋಗು ಅಂತ ಹೇಳಿ. ನಾನು ಇಲ್ಲಿಂದ ಹೊರಟೋಗ್ತೀನಿ. ಇವತ್ ನಿಮ್ ಸ್ಪೋರ್ಟ್ಸ್ ಡೇ, ಹಾಗಾಗಿ ವಿಶ್ ಮಾಡೋಣ ಅಂತ ಬಂದೆ. ಆದ್ರೆ ನಿಮ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳದೆ ನಾನು ಹೋಗೋದಿಲ್ಲ. ನೋಡಿ, ಕಾಲೇಜಲ್ಲಿ ಹೀಗೆಲ್ಲ ಬಂದು ತೊಂದರೆ ಕೊಡಬೇಡಿ. ಯಾರಾದ್ರೂ ನೋಡಿದ್ರೆ ಕಷ್ಟ ಆಗುತ್ತೆ. ದಯವಿಟ್ಟು ಇಲ್ಲಿಂದ ಹೊರಟೋಗಿ ಪ್ಲೀಸ್. ಜನನಿ, ಜನನಿ, ವಿರಾಟ್ ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ರ? ಓ, ಜನನಿ ಮೇಡಮ್ ನಿಮ್ಮ ಹತ್ರ ಸರಿಯಾಗಿ ಮಾತಾಡ್ಲಿಲ್ಲ ಅಂತ ತಾನೆ? ಹೋಶಮಣ ನೋಡಿ, ಇವತ್ತು ಜನನಿ ಮೇಡಮ್ ಪಾರ್ಟಿಸಿಪೇಟ್ ಮಾಡೋ ಎಲ್ಲ ಇವೆಂಟ್ ನ ನೀವು ಲೈವ್ ಕಾಮೆಂಟ್ರಿ ಕೇಳ್ತಾ ಇರ್ಬೇಕು. ಹಾಗ್ ಮಾಡ್ತೀನಿ ನಾನು. ಅದೇಗೆ? ನಾನ್ ಇರ್ಬೇಕಾದ್ರೆ ನಿಮ್ಗೆ ಯಾಕೆ ಟೆನ್ಷನ್? ನಾನೆಲ್ಲ ನೋಡ್ಕೋತೀನಿ, ಬನ್ನಿ ನೀವು. ಹಾಯ್ ನೀಲಿ. ಹಾಯ್ ನೀಲಿ, ನೀನ್ ಈ ಸಲ ಜನನೀನ್ ಸೋಲ್ಸೋದು ನಾವ್ ನೋಡ್ಲೇಬೇಕು. ಎನಿವೇಸ್, ಆಲ್ ದಿ ಬೆಸ್ಟ್ ನೀಲಿ. ಥ್ಯಾಂಕ್ಸ್ ಕಣೆ. ಆಲ್ ದಿ ಬೆಸ್ಟ್ ನೀ. ಥ್ಯಾಂಕ್ಸ್ ಕಣೆ. ನೋಡ್ತಾ ಇರೋ, ಈ ಸಲ ಆ ಜನನೀನ ಸೋಲ್ಸೇ ಸೋಲಿಸ್ತೀನಿ. ಜನನಿ ಹುಷಾರು ಕಣೆ, ಇವತ್ ಅಟ್ ಎನಿ ಕಾಸ್ಟ್ ನಿನ್ ಗೆಲ್ಲೇಬೇಕು. ಆಸ್ ಎ ಬ್ರದರ್ ಐ ವಿಶ್ ಯು ಗುಡ್ ಲಕ್. ನನ್ ಸಪೋರ್ಟ್ ನಿನಗಿದ್ದೇ ಇರುತ್ತೆ. ಥ್ಯಾಂಕ್ಸ್ ಪ್ರಣವ್. ಆತ್ಮವಿಶ್ವಾಸ ಇದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಇಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ, ಆಟನೆ ಮುಖ್ಯ. ಚೆನ್ನಾಗಿ ಆಡೋ ಕಡೆ ಗಮನ ಕೊಡ್ತೀನಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಯ್ ಸರ್. ಹೇ ಯಂಗ್ ಮ್ಯಾನ್, ಹೌ ಆರ್ ಯು? ಫೈನ್ ಸರ್. ಹಾಯ್ ಮ್ಯಾಮ್. ಸರ್, ಇವತ್ತಿನ ಸ್ಪೋರ್ಟ್ಸ್ ಡೇನ ನಾನು ಆಂಕರಿಂಗ್ ಮಾಡ್ತಾ ಇದ್ದೀನಿ ಸರ್. ವೆರಿ ಗುಡ್. ಎಸ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಕಾಲೇಜಿನ ಸ್ಪೋರ್ಟ್ಸ್ ಡೇ. ಮೊದಲನೇದಾಗಿ 100 meters ರನ್ನಿಂಗ್ ರೇಸ್ ಪಾರ್ಟಿಸಿಪೇಟ್ ಮಾಡ್ತಿರೋರು ನೀಲಿ, ಜನನಿ, ಲತಾ, ಸುಮಾ ಮತ್ತು ಸುಷ್ಮಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 100 meters ರನ್ನಿಂಗ್ ರೇಸ್ ಪ್ರಾರಂಭವಾಗಲಿದೆ.
ಅಪ್ಲಿಕೇಶನ್ ಗೆಲ್ಲೋದು. ಓಕೆ, 3, 2, 1 ಗೋ. ಜನನಿ, ನೀಲಿ ಮತ್ತೆ ಜನನಿ ತುಂಬಾ ಪ್ರಾಕ್ಟೀಸ್ ಮಾಡಿರೋ ತರ ಕಾಣ್ತಿದ್ದಾರೆ. ಇಬ್ರು ತುಂಬಾ ಚೆನ್ನಾಗಿ ಓಡ್ತಿದ್ದಾರೆ. ನೋಡೋಣ ಈ ಸ್ಪರ್ಧೆಯಲ್ಲಿ ಯಾರು ಮುಂದೆ ಬರ್ತಾರೆ, ಯಾರು ಗೆಲ್ತಾರೆ ಅಂತ. ಅಯ್ಯೋ, ಸರ್ ನಿಮ್ಗೇನ್ ಅನ್ಸುತ್ತೆ, ಯಾರು ಗೆಲ್ಬಹುದು? ಬಹಳ ಕ್ಲೋಸ್ ಆಗಿದೆ, ಇಟ್ ಇಸ್ ಡಿಫಿಕಲ್ಟ್ ಟು ಸೇ. ಕೊನೆಗೂ ಜನನಿ ಅವರು ನೀಲಿ ಅವ್ರನ್ನ ಸೋಲ್ಸೇ ಬಿಟ್ರು. ಸೊ ವಿನ್ನರ್ ಆಫ್ 100 meters ರನ್ನಿಂಗ್ ರೇಸ್ ಇಸ್ ಜನನಿ. ಈಗ ಮುಂದಿನ ಸ್ಪರ್ಧೆ ಶಾರ್ಟ್ ಪುಟ್ ಥ್ರೋ. ವಾವ್, ಸೂಪರ್ ಜನನಿ. ಈಗ ನೀಲಿ ಅವರು ಶಾರ್ಟ್ ಪುಟ್ ಥ್ರೋನ ಎಸಿತಾರೆ, ಅವ್ರು ಎಷ್ಟು ದೂರ ಎಸಿತಾರೆ ಅಂತ ನೋಡೋಣ. ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ ನೀಲಿ ಅವರು ಗೆದ್ದಿದ್ದಾರೆ. ಈಗ ನಮ್ಮ ಕಾಲೇಜ್ ನ ಜಡ್ಜಸ್ ಪಾಯಿಂಟ್ಸ್ ನ ನೋಟ್ ಮಾಡ್ಕೊಳ್ತಿದ್ದಾರೆ. ಹಾಗೆ ನಾವು ಮುಂದಿನ ಗೇಮ್ ಹೋಗೋಣ. ಅದು ಮೊದಲನೇ ಎಸೆತ ಜನನಿ ಅವ್ರದ್ದು. ಜನನಿ ಅವರು ಯಾವ ತರ ಸ್ಟ್ಯಾಂಡರ್ಡ್ ನ ಸೆಟ್ ಮಾಡ್ತಾರೆ ಅಂತ ನೋಡೋಣ. ಜನನಿ ಅವರ ಫೋರ್ಸ್ ನೋಡ್ತಿದ್ರೆ ಅವ್ರನ್ನ ಯಾರು ಬೀಟ್ ಮಾಡಕ್ಕಾಗೋದಿಲ್ಲ ಅಂತ ಅನಿಸ್ತಿದೆ. ವಾವ್ ಜನನಿ, ವಂಡರ್ಫುಲ್ ಅಟೆಂಪ್ಟ್. ಈಗ ಇವ್ರಿಗೆ ಚಾಲೆಂಜ್ ಮಾಡೋಕೆ ನೀಲಿ ಅವರು ಬರ್ತಿದ್ದಾರೆ. ನೋಡೋಣ ಅವ್ರ ಸ್ಟ್ರೆಂತ್ ಹೇಗಿದೆ ಅಂತ. ಖಂಡಿತ ನೀಲಿ ಅವ್ರನ್ನ ನೋಡ್ತಿದ್ರೆ ಜನನಿ ಟಾರ್ಗೆಟ್ ನ ಬೀಟ್ ಮಾಡೋ ತರ ಕಾಣ್ತಿದ್ದಾರೆ. ಜನನಿ ಅವ್ರ ಟಾರ್ಗೆಟ್ ನ ನೀಲಿ ಅವರು ಬೀಟ್ ಮಾಡಕ್ ಆಗ್ಲಿಲ್ಲ. ಸೊ ದ ವಿನ್ನರ್ ಇಸ್ ಜನನಿ. ಸೂಪರ್. ಹೆಂಗೆ ನಮ್ಮ ಜನನಿ ಅವರು 100 meters ರನ್ನಿಂಗ್ ರೇಸ್ ಅಲ್ಲಿ ಮುಂದೆ ಬಂದು, ಡಿಸ್ಕಸ್ ರೋಲ್ ಮುಂದೆ ಬಂದು, ಹೀಗೆ ಹಲವಾರು ಇವೆಂಟ್ಸ್ ನ ಅವರು ಗೆದ್ದಿದ್ದಾರೆ. ಸೊ ದ ವಿನ್ನರ್ ಆಫ್ ಟುಡೇ ಸ್ಪೋರ್ಟ್ಸ್ ಮೀಟ್ ಇಸ್ ಜನನಿ. ಚೆನ್ನಾಗಿದೆ ಜನನಿ. Congratulations Janani, you have won most of the events. Thank you sir, we are all really proud of you. Keep it up. Thank you. Janani Neeli, nee na Janani munde sothiddu nammibrigu avmana ago tara agoyitu. Janani my foot. Janani ಶಾಲಿನಿ, ಹಾಯ್. ಸಾರಿ ಕಣೆ, ಲೇಟ್ ಆಯ್ತು. ತುಂಬಾ ಕಾಯಿಸ್ಬಿಟ್ನ? ಪರವಾಗಿಲ್ಲ, ಐ ಎಂಜಾಯ್ ಈಚ್ ಅಂಡ್ ಎವ್ರಿ ಮೂಮೆಂಟ್ ಆಫ್ ಲೈಫ್. ಅದ್ ಸರಿ, ಏನೋ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂದಿಲ್ಲ, ಏನು ವಿಷಯ? ಅರ್ಜೆಂಟ್ ಅಂತ ಏನೂ ಇಲ್ಲ, ಒಂದ್ ರೀತಿ ಕ್ಯೂರಿಯಾಸಿಟಿ ಅಂತ ಹೇಳ್ಬೋದು. ನಿನ್ಗೆ ಈ ಪ್ಯಾರಾನಾರ್ಮಲ್ ಆಕ್ಟಿವಿಟಿ, ಸೂಪರ್ ನ್ಯಾಚುರಲ್ ಪವರ್ ಇದ್ರಲ್ಲೆಲ್ಲ ತುಂಬಾ ನಂಬಿಕೆ ಅಲ್ವಾ? ಹಾನೆಸ್ಟ್ಲಿ, ಇಡೀ ಪ್ರಪಂಚ ನಡೀತಾ ಇರೋದೆ ನಂಬಿಕೆ ಮೇಲೆ. ನಾವು ಪೂಜೆ ಮಾಡೋ ದೇವ್ರನ್ನ ಹೇಗ್ ನಂಬ್ತೀವೋ ಹಾಗೆ ದೇವ್ರ ಇದಾನೆ ಅಂದ್ರೆ ಇದಾನೆ, ಇಲ್ಲ ಅಂದ್ರೆ ಇಲ್ಲ. ಇದು ಅಷ್ಟೇನೆ, ಅವ್ರವ್ರ ನಂಬಿಕೆ ಬಿಟ್ಟಿದ್ದು. ಶಾಲಿನಿ, ನಮ್ ಜೀವನದಲ್ಲೂ ಎಷ್ಟೋ ಘಟನೆಗಳು ಆಗ್ತವೆ. ಒಂದಷ್ಟು ವರ್ಷಗಳ ನಂತರ ತಿರುಗ್ ನೋಡಿದ್ರೆ ಇದೆಲ್ಲ ಆಗಿದ್ದು ಸತ್ಯನ ಅಂತ ನಮ್ಗೆ ಅನ್ಸೋ ಹಾಗಿರುತ್ತೆ.
ಆದ್ರೆ ಮತ್ತೊಬ್ಬರಿದ್ರ ಬಗ್ಗೆ ಎಲ್ಲ ಹೇಳ್ದಾಗ ಐ ಡೋಂಟ್ ನೋ. ದೇವಸೇನಾ ಅಲ್ಲಿ ನೋಡು, ಮಕ್ಕಳನ್ನ ಆಟ ಆಡಿಸ್ತಾರೋ ತಾಯಂದ್ರು, ಆ ಮಕ್ಕಳು ಅವ್ರದೇ ಆಟದಲ್ಲಿದ್ದಾರೆ. ಆ ಕಡೆ ಆ ಪ್ರೇಮಿಗಳು ಕೂತಿದ್ದಾರೆ ನೋಡು, ಅವ್ರಿಗೆ ಇವ್ರು ಯಾರ ಪ್ರೆಸೆನ್ಸ್ ಗೊತ್ತಾಗ್ತಿಲ್ಲ. ಸೊ ಎಲ್ಲರೂ ಅವ್ರದೇ ಆದಂತ ಪ್ರಪಂಚದಲ್ಲಿರ್ತಾರೆ. ನಾವು ನೋಡೋ ಪ್ರಪಂಚ ಒಂದಾದ್ರೆ ಕಾಣೋ ಪ್ರಪಂಚ ಇನ್ನೊಂದು. ಈ ಮೆಟಾಫಿಸಿಕ್ಸ್ ಬೇರುಗಳಿರೋದೆ ಒಂದ್ ನಂಬಿಕೆ ಮೇಲೆ. ಇದರಲ್ಲಿ ಇನ್ವಾಲ್ವ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವ್ ಏನೇ ಮಾಡಿದ್ರು ನಂಬಿಕೆ ಇಟ್ಟು ಮಾಡಬೇಕು. ಈಗ ನೋಡು, ನೀರಿನ ಮೇಲೆ ನಡಿಬೋದು ಅಂತ ನಂಬಿಕೆ ಇಟ್ಟು ನಡೆಯೋರು ಇದ್ದಾರೆ, ಅದನ್ನ ಕಣ್ಕಟ್ ಮೋಸ ಅಂತ ಹೇಳೋರು ಇದ್ದಾರೆ. ಅಲ್ಲ, ಈಗಿನ ಕಾಲದಲ್ಲೂ ಇದನ್ನೆಲ್ಲ ನಂಬೋರು ಇರ್ತಾರ? ನಂಬ್ತಾರೆ, ನಂಬೋ ಅಂತ ಸಾವಿರ ಜನ ಇದ್ದಾರೆ. ಇನ್ಫ್ಯಾಕ್ಟ್ ಈಗ್ಲೂ ಎಷ್ಟೋ ಜನ ಪವಾಡ ಮಾಡೋರ ಹತ್ರ ಹೋಗ್ತಾರೆ. ಇದನ್ನ ಕೆಲವರು ಜಾದು ಅಂತ ಹೇಳ್ತಾರೆ, ಇನ್ ಕೆಲವರು ಮಾಟ ಮಂತ್ರ ಅಂತ ಹೇಳ್ತಾರೆ. ಆದ್ರೂ ನಿನಗೆ ಇದ್ರಲ್ಲೆಲ್ಲ ಹೇಗ್ ಇಂಟ್ರೆಸ್ಟ್ ಬಂತು? ದೇವಸೇನಾ, ನಿಂಗ್ ನೆನ್ಪಿದ್ಯಾ, ನಾವ್ ಅವಾಗ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಇದ್ವಿ. ಒಂದಿನ ತುಂಬಾ ಹೋಮ್ವರ್ಕ್ ಕೊಟ್ಬಿಟ್ಟಿದ್ರು, ಯಾರು ಮಾಡ್ಕೊಂಡ್ ಬಂದಿರ್ಲಿಲ್ಲ, ನೀನೊಬ್ಳೆ ಮಾಡ್ಕೊಂಡ್ ಬಂದಿತ್ತು. ಆಗ ನಾನು ನಿನ್ನ ಕೇಳ್ದೆ, ಹೇಗ್ ಅಷ್ಟೊಂದು ಹೋಮ್ವರ್ಕ್ ಎಲ್ಲ ಮಾಡ್ದೆ ಅಂತ. ಅದಕ್ಕೆ ನೀನು ನಮ್ಮ ಅಮ್ಮನ ಆತ್ಮ ಬಂದು ಮಾಡ್ಕೊಡ್ತು ಅಂತ ಹೇಳ್ದೆ. ನೆನ್ಪಿದ್ಯಾ? ನನ್ಗ ಘಟನೆನ ಯಾವತ್ತು ಮರೆಯೋಕ್ ಸಾಧ್ಯನೇ ಇಲ್ಲ ಶಾಲಿನಿ. ನನಗ ಕಷ್ಟದಲ್ಲಿದ್ದೆ, ನನ್ ಕಷ್ಟದಲ್ಲಿದ್ದಾಗೆಲ್ಲ ನನ್ ತಾಯಿಯ ಆತ್ಮ ಬಂದು ನನ್ಗೆ ಸಹಾಯ ಮಾಡುತ್ತೆ. ಆ ನಂಬಿಕೆ ನನ್ಗೆ ಇವತ್ತಿನವರೆಗೂ ಇದೆ. ಎಸ್, ಇದನ್ನೇ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಅಂತ ಹೇಳೋದು. ನಿಮ್ ಅಮ್ಮನ ಆತ್ಮ ನಿನಗೆ ಹೇಗೆ ಹೆಲ್ಪ್ ಮಾಡ್ತೋ ಹಾಗೆ ಬೇರೆ ಆತ್ಮಗಳಿಗೆ ಬೇರೆ ಬೇರೆ ಅಂಶಗಳನ್ನ ಕೊಟ್ಟು ನಮ್ ಕೆಲಸ ಮಾಡಿಸ್ಕೊಳ್ಳೋದು ಒಂದ್ ವಿಧಿ. ಇದನ್ನ ನಮ್ ಕ್ಲಬ್ ಅಲ್ಲಿ ತುಂಬಾ ಜನ ಮಾಡ್ತಾರೆ. ಇದನ್ನ ಆತ್ಮ ವಶೀಕರಣ ಅಂತ ಕರೀತಾರೆ. ಕ್ಲಬ್? ಇನ್ ಕ್ಲಬ್ ಸೂಪರ್ ನ್ಯಾಚುರಲ್ ಕ್ಲಬ್ ಅಂತ. ನಿನ್ನ ಕ್ಲಬ್ ಬಂದ್ರೆ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ. ಸ್ವಲ್ಪ ಡೀಟೇಲ್ಸ್ ನಾನು ನಿಂಗೆ ತೋರಿಸ್ತೀನಿ ನೋಡು. ವಿಕ್ರಮ್ ಬೇತಾಳ, ಚಂದಮಾಮನ್ ಕತೆಗಳು, ಆ ಕತೆಗಳಿಗೂ ಇದಕ್ಕೂ ಸಂಬಂಧ ಇದೆಯಂತೆ. ಶಾಲಿನಿ, ನಾನು ನಿನ್ ಕ್ಲಬ್ಗೆ ಸೇರ್ಕೋಬಹುದಾ ಪ್ಲೀಸ್? ಕೃಪಾಲನಿ ಸರ್ ಅಂತ ಪ್ರೊಫೆಸರ್ ಇದ್ದಾರೆ, ಅವರೇ ಇದನ್ನ ನಡೆಸ್ತಾ ಇರೋದು. ಆಕ್ಚುಲಿ ಅವ್ರು ಪರ್ಮಿಷನ್ ಕೊಟ್ರೆ ಸೇರ್ಕೋಬಹುದು. ಡೋಂಟ್ ವರಿ, ನಾನು ಅವ್ರನ್ನ ಒಂದ್ ಮಾತು ಕೇಳ್ತೀನಿ. ಹೇಳು ಶಾಲಿನಿ, ಹೊಸ ಅಡ್ಮಿಷನ್? ಹಾ ಸರ್. ಅವಳ ಹೆಸರು ದಾಯಿಂದ ಶುರುವಾಗತ್ತೆ. ಯೆಸ್ ಸರ್. ಇಸ್ ಇ ಸೀರಿಯಸ್? ಯೆಸ್ ಸರ್. ಓಕೆ, ಲೆಟ್ ಮಿ ಸಿ ಇಫ್ ಶಿ ಹ್ಯಾಸ್ ದಿ ಹೈಪರ್ ಕನೆಕ್ಟಿವಿಟಿ. ಸೇವೆಯಲ್ಲಿ ನಿರತಳಾಗಿರುವ ನಾಲ್ಕು ಅಕ್ಷರದ ಅವಳ ಹೆಸರು ಮೀಟ್ ಮಾಡಬಹುದು. ಶಿ ಹ್ಯಾಸ್ ದಿ ಕನೆಕ್ಟ್, ಬಟ್ ಹೇಗೆ ಅಕ್ಸೆಪ್ಟ್ ಆಗ್ತಾಳೆ ಅನ್ನೋದನ್ನ ನೋಡಬೇಕು. ಯಾವಾಗ ಅನ್ನೋದನ್ನ ತಿಳಿಸ್ತೀನಿ. ಬೇರೆ ಏನಾದ್ರೂ ಇದೆಯಾ? ಇಲ್ಲ ಸರ್, ಥ್ಯಾಂಕ್ ಯು. ಟೇಕ್ ಕೇರ್, ಬಾಯ್. ಓಕೆ ಸರ್, ಬಾಯ್. ದೇವಸೇನಾ, ಇದಕ್ಕೇನು ಹೇಳ್ತೀಯಾ? ನೀನ್ ಮೀಟ್ ಮಾಡೋ ವಿಷಯನ ನನ್ ಯಾರಿಗೂ ಹೇಳಿರ್ಲಿಲ್ಲ. ನಮ್ ಸರ್ ನೋಡು, ನಾನು ಫೋನ್ ಮಾಡಿದ ತಕ್ಷಣ ಹೊಸ ಅಡ್ಮಿಷನ್ ಅಂತ ಕೇಳ್ತಿದ್ದಾರೆ. ದಾಯಿಂದ ಶುರುವಾಗೋ ಹೆಸರು ನಾಲ್ಕು ಅಕ್ಷರದ ಹೆಸರು ಅಂತ ಕೂಡ ಹೇಳ್ತಿದ್ದಾರೆ. ಇದೆಲ್ಲ
ಅಬೌವ್ ನಾರ್ಮಲ್ ಪರ್ಸೆಪ್ಷನ್ ಅಂತ ಅನ್ಸ್ತಲ್ವಾ ನಿನ್ಗೆ? ಹ್ಮ್, ಆದ್ರೂ ನಾನು ಅವ್ರನ್ನ ಮೀಟ್ ಮಾಡ್ಲೇಬೇಕು ಆಗ್ಲೇ. ಇದೆಲ್ಲದರ ನಿಜವಾದ ಪವರ್ ರಿಯಲೈಸ್ ಆಗೋದ್ ನಂಗೆ. ಕಬಡ್ಡಿ ಕಬಡ್ಡಿ ಕಬಡ್ಡಿ